ಸರ್ಕಾರ ರಾಜಕೀಯ ಅಖಾಡದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಯಾರ್ಯಾರ ನಡುವೆ ಬ್ಯಾಕ್ ಗ್ರೌಂಡ್ ನೋಡ್ತಿದ್ರೆ ನಿಮಗೆ ಸ್ಪಷ್ಟವಾಗುತ್ತೆ ಕೊತ್ತೂರು ಮಂಜು ಹಾಗೂ ಅಲ್ಲಿನ ವರ್ತೂರು ಪ್ರಕಾಶ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಎಚ್ ಡಿ ರೇವಣ್ಣ ಬಾಂಬ್ ಸಿಡಿಸಿದ್ದಾರೆ ಕೋಲಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಒಳ ಒಪ್ಪಂದ ಮಾಡಿಕೊಂಡಿವೆ ಒಳ ಒಪ್ಪಂದ ಮಾಡಿಕೊಂಡು ತುಮಕೂರಿನಲ್ಲಿ ದೇವೇಗೌಡರನ್ನ ಸೋಲಿಸಿದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ನಿಂದ ದೇವೇಗೌಡರು ಸೋತರು ಅದೇ ರೀತಿ ಕೋಲಾರದಲ್ಲಿ ಈ ಬಾರಿ ಬಿಜೆಪಿ ಕಾಂಗ್ರೆಸ್ ನವರು ಒಂದಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ ಎಚ್ ಡಿ ರೇವಣ್ಣ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಬಗ್ಗೆ ಬಾಂಬ್ ಸಿಡಿಸಿದ್ದಾರೆ ಎಚ್ ಡಿ ರೇವಣ್ಣ ಜೆಡಿಎಸ್ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದೆ ಎರಡು ರಾಷ್ಟ್ರೀಯ ಪಕ್ಷಗಳು ಒಂದಾಗಿವೆ ಎಚ್ ಡಿ ರೇವಣ್ಣ ಅವರ ಗಂಭೀರ ಆರೋಪ ನಾನು ಚಾಲೆಂಜ್ ಮಾಡ್ತೀನಿ ನಮ್ಮದು ಒಂದೇ ಗುರಿ ಬಿಜೆಪಿಯ ದುರಾಡಳಿತವನ್ನು ಕಿತ್ತೊಗೆಯಬೇಕು ಲೂಟಿಕೋರ ಸರ್ಕಾರವನ್ನು ಮೈಸೂರು ಸೋಪ್ ಹಾಕಿ ವಾಶ್ ಮಾಡಬೇಕು ಕೋಲಾರ ರಾಜಕೀಯದ ಬಗ್ಗೆ ರೇವಣ್ಣ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಅಲ್ಲಿನ ಜೆಡಿಎಸ್ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಎರಡು ರಾಷ್ಟ್ರೀಯ ಪಕ್ಷಗಳು ಕೈ ಜೋಡಿಸಿವೆ ಸಿಎಂ ಆರ್ ಶ್ರೀನಾಥ್ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಅಂತ ಆರೋಪಿಸಿದರು ಎರಡು ರಾಷ್ಟ್ರೀಯ ಪಕ್ಷಗಳು ಸೇರಿದೆ ಇವತ್ತು ಉದಾಹರಣೆ ಹೇಳಿದರೆ ಕೋಲಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಹೊಂದಾಣಿಕೆ ಆಗಿದೆ ಅಲ್ಲಿ ಬೇಕು ಅಂತ ಹೇಳಿ ಇವತ್ತು ಬಿಜೆಪಿ ಎಂಪಿ ಪತ್ರಿಕಾ ಸ್ನೇಹಿತರು ಬರ್ಕೋಬೇಕು ಏನು ದೇವೇಗೌಡರು ಇವತ್ತು ತುಮಕೂರಿನಲ್ಲಿ ದೇವೇಗೌಡರು ಸೋಲ್ಸೋಕ್ಕೆ ಬಿಜೆಪಿ ಕಾಂಗ್ರೆಸ್ ಒಂದಾಗಿತ್ತು ಅದೇ ರೀತಿ ತುಮಕೂರಿನಲ್ಲಿ ಕೋಲಾರದಲ್ಲಿ ಇವತ್ತು ಕಾಂಗ್ರೆಸ್ ಬಿಜೆಪಿ ಇವತ್ತು ನಮ್ಮ ಅಭ್ಯರ್ಥಿಗಳನ್ನ ಸೋಲ್ಸೋದಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಒಂದಾಗಿದೆ ಅಂತ ಈ ವೇದಿಕೆ ಮುಖೇನ ಚಾಲೆಂಜ್ ಮಾಡ್ತಾ ಇದ್ದೀನಿ ಇವತ್ತು ಅಲ್ಲಿ ಒಬ್ಬ ಪರಿಶಿಷ್ಟ ಸಮಾಜ ಮುನಿಯಪ್ಪನವರು ಸೋಲ್ಸಿದ್ದು ಯಾರು ವಿಸ್ತಾರ ನ್ಯೂಸ್ ನಿಖರ ಜನಪರ